ಆತ್ಮೀಯ ಬಂಧು ಮಿತ್ರರೇ, ನಮಸ್ಕಾರ. ಸರ್ವ ಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬಂಧುಗಳೇ, ಇಂದು ಶನಿವಾರ, ಶೋಭಕೃತನಾಮ ಸಂವತ್ಸರ, ಕಾರ್ತಿಕ ಮಾಸ, ಶುಕ್ಲಪಕ್ಷ ಪಂಚಮಿ. ಬೆಳಿಗ್ಗೆ 9:18 ಪಂಚಮಿ ಇದೆ, ಆಮೇಲೆ ಷಷ್ಠಿ ಪ್ರಾರಂಭವಾಗುತ್ತೆ. ಇಂದು ಸೂರ್ಯೋದಯ 6:19, ಸೂರ್ಯಾಸ್ತ 5:50. ರಾಹುಕಾಲ 9:12 10:38, ಗುಳಿಕ ಕಾಲ 6:19 7:46, ಯಮಗಂಡ ಕಾಲ 1:31 2:57, ದುರ್ಮುಹೂರ್ತ ಬೆಳಿಗ್ಗೆ 6:19 7:05, ಅಮೃತಕಾಲ ಸಾಯಂಕಾಲ 6:10 7:33 ಇರಲಿದೆ. ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲ ದಿನ ಭವಿಷ್ಯದಲ್ಲಿ. ಮೊದಲನೇದಾಗಿ ಮೇಷರಾಶಿ. ಈ ದಿನ ನೀರಿನಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಿರು ಪ್ರವಾಸಗಳು ಕೈಗೊಂಡಿದ್ದಲ್ಲಿ ನೀರಿನಿಂದ ಅಪಾಯ ಎದುರಾಗುವ ಸಂಭವ ಇದೆ. ಇದರಿಂದಾಗಿ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ರಾಜಕಾರಣಿಗಳಿಗೆ ಹೊಸ ಹುದ್ದೆಗಳು ದೊರೆಯುವ ಸಾಧ್ಯತೆಗಳಿವೆ. ಸವಾಲು ಅಂತೆನಿಸಿದರೂ ಅದನ್ನು ಒಪ್ಪಿಕೊಳ್ಳಿ. ಕಟ್ಟಡ ನಿರ್ಮಾಣ ವೃತ್ತಿಯಲ್ಲಿ ಇರುವವರಿಗೆ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಮಾತುಕತೆ ಆಗುವ ಸಾಧ್ಯತೆ ಇದೆ. ಸ್ನೇಹಿತರ ಮೂಲಕ ಉತ್ತಮ ಸಂದೇಶಗಳನ್ನು ನೀವು ಸ್ವೀಕರಿಸುವ ಸಾಧ್ಯತೆ ಇದೆ. ನಿರ್ವಹಣಾ ವಲಯಕ್ಕೆ ಸಂಬಂಧಿಸಿದ ಜನರ ಆದಾಯದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಜನರು ನಿಮ್ಮ ನಡವಳಿಕೆಗಳನ್ನು ಮೆಚ್ಚುತ್ತಾರೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ನೇಹಿತರು ಅಥವಾ ಸಂಬಂಧಿಕರ ಮೂಲಕವಾಗಿ ಹೊಸ ಅವಕಾಶ ಬರುವ ಸಾಧ್ಯತೆ ಇದೆ. ಕುಟುಂಬದವರ ತೀರ್ಥಯಾತ್ರೆಗಾಗಿ ಹಣ ಖರ್ಚು ಮಾಡಲಿದ್ದೀರಿ. ಮಸಾಲೆಯುಕ್ತ ಪದಾರ್ಥಗಳನ್ನು ಹೆಚ್ಚಿಗೆ ಸೇವನೆ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಏರುಪೇರಾಗುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಡಿಜಿಟಲ್ ಸ್ವತ್ತುಗಳ ಮೇಲೆ ಹೂಡಿಕೆ ಮಾಡಿರುವವರಿಗೆ ಪರಿಸ್ಥಿತಿ ಅನುಕೂಲ ಆಗಿರುವುದಿಲ್ಲ. ಹೊಸ ವಸ್ತ್ರಾಭರಣ ಖರೀದಿಗೆ ಹಣ ಖರ್ಚಾಗುತ್ತೆ. ಬದಲಾಗುತ್ತಿರುವ ಸ್ಥಿತಿ ಮತ್ತು ಅಗತ್ಯಕ್ಕೆ ತಕ್ಕಂತೆ ಅಪ್ಡೇಟ್ ಆಗುವುದು ಅನಿವಾರ್ಯ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಹಳೆಯ ಆಲೋಚನೆ, ವಿಚಾರ, ನೆನಪು ಭಾರವಾಗಿ ಪರಿಣಮಿಸುತ್ತೆ. ನೀವು ಈ ದಿನ ಸ್ವಲ್ಪ ಸಮಯವಾದರೂ ಧ್ಯಾನಕ್ಕಾಗಿ ಸಮಯವನ್ನು ಮೀಸಲಿಡಿ. ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ದೊರೆಯುತ್ತೆ ಹಾಗೂ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಧ್ಯಾನವನ್ನು ಮಾಡಿ ಅದರಿಂದ ನೆಮ್ಮದಿಯನ್ನು ಕಂಡುಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿ. ಸ್ವಂತ ವಿಚಾರಗಳಲ್ಲಿ ಇತರರು ಮೂಗು ತೂರಿಸದಂತೆ ನೋಡಿಕೊಳ್ಳಿ. ಸಲಹೆ ನೀಡುವುದು ಬೇರೆ, ಹಿಡಿತ ಸಾಧಿಸುವುದಕ್ಕೆ ಅವಕಾಶ ನೀಡಬೇಡಿ. ಇನ್ನು ನಿಮಗಿಂತ ಕಿರಿಯ ವಯಸ್ಸಿನವರ ಜೊತೆ ಮಾತುಕತೆ ನಡೆಸುವಾಗ ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ಮುಂದಿನ ರಾಶಿ ತುಲಾರಾಶಿ. ನಿಮ್ಮ ಮಾತಿಗೆ ಬೇರೆ ಅರ್ಥ ಕಲ್ಪಿಸುವ ಸಾಧ್ಯತೆ ಇದೆ. ರಾಜಕಾರಣದಲ್ಲಿ ಇರುವವರಿಗೆ, ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಕಾಂಟ್ಯಾಕ್ಟ್ಗಳನ್ನು ಬೆಳೆಸುವುದಕ್ಕೆ ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿ. ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಮುಖ್ಯ. ಹತ್ತಿರದ ಸ್ಥಳಕ್ಕಾದರೂ ಕುಟುಂಬದವರ ಜೊತೆಗೆ ಪ್ರವಾಸ ಮಾಡುವಂಥ ಯೋಗ ಇದೆ. ಮನೆಯಲ್ಲಿ ನಡೆಯುವ ಶುಭ ಕಾರ್ಯದ ನೇತೃತ್ವವನ್ನು ನೀವು ವಹಿಸಬೇಕಾಗುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ.
ಆದಾಯದ ಮೂಲವನ್ನು ಒಂದಕ್ಕೆ ಹಲವು ಬಾರಿ ಆಲೋಚನೆ ಮಾಡಿ ಯೋಜನೆಗಳನ್ನು ರೂಪಿಸಿಕೊಳ್ಳಿ. ನಿಮ್ಮ ಅಂದಾಜಿನಂತೆಯೇ ಕೆಲವು ಖರ್ಚುಗಳು ಬರಲಿದೆ. ಸಮಯಕ್ಕೆ ಒದಗಿ ಬರುವ ಸ್ನೇಹಿತರಿಗೆ ಹೇಗೆ ನೀವು ನೆರವಾಗಬಹುದು ಎಂಬುದರ ಬಗ್ಗೆ ಹೆಚ್ಚು ಹೆಚ್ಚು ಯೋಚಿಸಿ, ಹಾಗೂ ಅವರಿಗೆ ಸಾಧ್ಯವಾದಷ್ಟು ನಿಮ್ಮ ನೆರವಿನ ಸಹಾಯ ಹಸ್ತವನ್ನು ನೀಡಿ. ಮುಂದಿನ ರಾಶಿ ಮಕರ ರಾಶಿ. ನಿಮ್ಮದಲ್ಲದ ತಪ್ಪಿಗೆ ನಿರ್ಧಾರಕ್ಕೆ ಟೀಕೆಗೆ ಗುರಿಯಾಗ್ತೀರಿ. ಯಾರನ್ನೂ ರಕ್ಷಿಸುವ ಉದ್ದೇಶದಲ್ಲಿ ನೀವು ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಯಾರಿಗಾಗಿ ಈ ತ್ಯಾಗವನ್ನು ಮುಂದಾಗುತ್ತೀರಿ ಅಥವಾ ಈ ಯಾರಿಗಾಗಿ ಈ ತ್ಯಾಗವನ್ನು ಮಾಡೋದಕ್ಕೆ ಮುಂದಾಗುತ್ತೀರಿ ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಕುಂಭರಾಶಿ. ತಾಯಿಯ ಸಲುವಾಗಿ ಈ ದಿನ ಒಂದಿಷ್ಟು ಹಣವನ್ನು ಎತ್ತಿಡಲಿದ್ದೀರಿ ಅಥವಾ ಏನನ್ನಾದರೂ ತಾಯಿಯವರಿಗೆ ಕೊಡಿಸ್ಲಿಕ್ಕೆ ಇಚ್ಛೆಪಡ್ತೀರಿ. ಬಂದಷ್ಟು ಬರಲಿ ಎಂಬಂತೆ ನಿಮ್ಮ ಆಸ್ತಿ ವಸ್ತುಗಳನ್ನು ಮಾರಾಟಕ್ಕೆ ಮುಂದಾಗ್ತೀರಿ. ಆದರೆ ಈಗ ನಿಮ್ಮ ಅಗತ್ಯಕ್ಕೆ ಮಾರಿ ಆನಂತರ ಚಿಂತೆಗೆ ಈಡಾಗಬೇಕಾಗುತ್ತದೆ. ಮುಂದಿನ ರಾಶಿ ಮೀನ ರಾಶಿ. ಚಿನ್ನಾಭರಣ, ವಸ್ತ್ರ ಹಾಗೂ ಹೊಸ ಗ್ಯಾಜೆಟ್ಗಳನ್ನು ಖರೀದಿಸುವ ಯೋಗ ನಿಮ್ಮ ಪಾಲಿಗಿದೆ. ಬೇರೆಯವರು ತಮ್ಮಿಂದ ಸಾಧ್ಯವಿಲ್ಲ ಎಂದು ಕೈಬಿಟ್ಟ ಕೆಲಸಗಳನ್ನು ನೀವು ಮಾಡಿ ಮುಗಿಸಲಿದ್ದೀರಿ. ಈ ಕಾರಣಕ್ಕೆ ನಿಮ್ಮ ವೃತ್ತಿಯಲ್ಲಿ ಎಡೆ ಕಾಣಲಿದ್ದೀರಿ. ಹೊಸದಾಗಿ ಆದಾಯ ಮೂಲವೊಂದು ನಿಮಗೆ ಲಭಿಸಲಿದೆ. ಇನ್ನು ನಾಳಿನ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.